ಅಂಚೆ ಕಚೇರಿಯಲ್ಲಿ ಪ್ರಾರಂಭವಾದ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ಸಂಸದ ಪ್ರಕಾಶ್ ಹುಕ್ಕೇರಿ ಉದ್ಘಾಟಿಸಿದರು. ಅಂಚೆ ಕಚೇರಿಯಲ್ಲಿ ಆರಂಭವಾದ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ಸಂಸದ ಪ್ರಕಾಶ್ ಹುಕ್ಕೇರಿ ಉದ್ಘಾಟಿಸಿದರು. ಬರುವಂತಹ ದಿನಗಳಲ್ಲಿ ಚಿಕ್ಕೋಡಿಯು ಜಿಲ್ಲೆಯಾಗುವುದರಿಂದ ಜಿಲ್ಲಾ ಮಟ್ಟದ ಸರ್ಕಾರಿ ಕಚೇರಿಗಳು ಚಿಕ್ಕೋಡಿಯಲ್ಲಿ ಆರಂಭವಾಗುತ್ತಿದ್ದು, ಕೇಂದ್ರ ಸರ್ಕಾರವು ಅಂಚೆ ಕಚೇರಿ ಮೂಲಕ ಚಿಕ್ಕೋಡಿಯಲ್ಲಿ ಪಾಸ್ಪೋರ್ಟ್ ಕಚೇರಿ ಆರಂಭ ಮಾಡಿರುವುದು ಗಡಿ ಭಾಗದ ಜನರಿಗೆ ಅನುಕೂಲ ಕಲ್ಪಿಸಿದೆ ಎಂದು ಸಂಸದ ಪ್ರಕಾಶ್ ಹುಕ್ಕೇರಿ ಹೇಳಿದರು. ಶುಕ್ರವಾರ ನಗರದ ಪ್ರಾದೇಶಿಕ ಅಂಚೆ ಕಚೇರಿಯಲ್ಲಿ ಆರಂಭವಾದ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಈ ಹಿಂದೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬೆಳಗಾವಿಯಲ್ಲಿ ಆರಂಭವಾದಾಗ ನಾನು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದು ಚಿಕ್ಕೋಡಿಯಲ್ಲಿ ಪಾಸ್ಪೋರ್ಟ್ ಕಚೇರಿ ಆರಂಭವಾಗಬೇಕು ಎಂದು ಮನವಿ ಮಾಡಿದಾಗ ಅಧಿಕಾರಿಗಳು ಸ್ಪಂದಿಸಿ ಚಿಕ್ಕೋಡಿಯಲ್ಲಿ ನೂತನ ಪಾಸ್ಪೋರ್ಟ್ ಸೇವಾ ಕೇಂದ್ರ ಆರಂಭಿಸಿದೆ. ಚಿಕ್ಕೋಡಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ತಾಲೂಕಿನ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಪಾಸ್ಪೋರ್ಟ್ ಸೇವಾ ಕೇಂದ್ರ ಮಂಜೂರಾಗಲು ನನ್ನ ಜೊತೆ ವಿರೋಧ ಪಕ್ಷದ ನಾಯಕರು ಸಹ ಸಹಕರಿಸಿದ್ದಾರೆ. ಈ ವಿಷಯದಲ್ಲಿ ರಾಜಕಾರಣ ಮಾಡುವುದು ಬೇಡ. ರಾಜ್ಯಸಭೆ ಸದಸ್ಯ ಪ್ರಭಾಕರ್ ಕೋರೆ, ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ್ ಮತ್ತು ಇನ್ನಿತರ ಶಾಸಕರು ಸಹ ಸಹಕಾರ ಮಾಡಿದ್ದಾರೆ ಎಂದರು. ದಕ್ಷಿಣ ಭಾರತದಲ್ಲಿ ಪ್ರತಿಯೊಂದು ದೊಡ್ಡ ದೊಡ್ಡ ನಗರಗಳಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಇವೆ. ಆದರೆ ವೀಸಾ ಕಚೇರಿ ಮಾತ್ರ ಮುಂಬೈ ಮತ್ತು ಚೆನ್ನೈ ನಗರದಲ್ಲಿದ್ದು, ಬೆಂಗಳೂರಿನಲ್ಲಿ ವೀಸಾ ಕಚೇರಿ ಆರಂಭ ಮಾಡಬೇಕೆಂದು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಲಾಗುತ್ತಿದೆ. ಶೀಘ್ರವಾಗಿ ಬೆಂಗಳೂರಿನಲ್ಲಿ ವೀಸಾ ಕಚೇರಿ ಆರಂಭ ಮಾಡಲಾಗುತ್ತದೆ ಎಂದರು. ಸಮ್ಮಿಶ್ರ ಸರ್ಕಾರ ರಚನೆಯಾದ ಬಳಿಕ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಮ್ಮ ಬಜೆಟ್ನಲ್ಲಿ ಚಿಕ್ಕೋಡಿ ಬ್ರಾಂಚ್ ಕೆನಾಲ್ ನಿರ್ಮಾಣಕ್ಕೆ 100 ಕೋಟಿ ರೂಪಾಯಿ ಒದಗಿಸಿದ್ದರು. ಆದರೆ ಕ್ರಿಯಾ ಯೋಜನೆ ರೂಪಿಸಿದಾಗ ಅದು 139 ಕೋಟಿ ರೂಪಾಯಿ ವೆಚ್ಚವಾಗಿದ್ದು, ಫೆಬ್ರವರಿ ಕೊನೆ ವಾರದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಚಿಕ್ಕೋಡಿಗೆ ಆಗಮಿಸಿ 139 ಕೋಟಿ ರೂಪಾಯಿ ವೆಚ್ಚದ ಚಿಕ್ಕೋಡಿ ಬ್ರಾಂಚ್ ಕೆನಾಲ್ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದರು. ಇವತ್ತು ಚಿಕ್ಕೋಡಿಯಲ್ಲಿ ಒಂದು ಪಾಸ್ಪೋರ್ಟ್ ಆಫೀಸ್ ಪ್ರಾರಂಭ ಮಾಡಿದ್ದೀವಿ. ಬೆಳಗಾವಿ ಪಾಸ್ಪೋರ್ಟ್ ಆಫೀಸ್ ಉದ್ಘಾಟನೆ ಮಾಡುವ ಹೇಳಿದಾಗ ನಾನು ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನೀವು ಬೆಳಗಾವಿಗೆ ನೀವು ಪಾಸ್ಪೋರ್ಟ್ ಆಫೀಸ್ ಮಾಡಿದಿರಿ, ಚಿಕ್ಕೋಡಿ ಕೂಡ ಮುಂದಿನ ದಿನಗಳಲ್ಲಿ ಜಿಲ್ಲಾ ಆಗತ್ತೈತಿ, ಮತ್ತು ಅದಕ್ಕೆ ನೀವು ಅಲ್ಲಿಯೂ ಕೂಡ ಒಂದು ಚಿಕ್ಕೋಡಿಯಲ್ಲಿ ಕೂಡ ಒಂದು ಪಾಸ್ಪೋರ್ಟ್ ಆಫೀಸ್ ಆಗಬೇಕಂತ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಅವಾಗ ಆ ಅನುಗುಣವಾಗಿ ನಾನು ಅವ್ರಿಗೆ ಹೇಳಿ ಎಲ್ಲೆಲ್ಲಿ ನಾವು ಇದನ್ನು ಭೇಟಿ ಆಗಬೇಕು, ಯಾರಿಗೆ ಭೇಟಿ ಆಗಬೇಕು, ಮತ್ತು ಯಾರಿಗೆ ನಾವು ವಿನಂತಿ ಮಾಡ್ಕೋಬೇಕು ಒಂದು ಮಾಹಿತಿಯನ್ನು ಒದಗಿಸಂತ ಹೇಳ್ತೀವಿ. ಆ ಪ್ರಕಾರ ನಮಗೆ ಮಾಹಿತಿಯನ್ನು ಕೂಡ ಅವ್ರು ಕೊಟ್ಟಿದ್ದರು. ಆ ಮಾಹಿತಿಯ ಅನುಗುಣವಾಗಿ ನಮಗೆ ಚಿಕ್ಕೋಡಿ ಪಾಸ್ಪೋರ್ಟ್ ಆಫೀಸು ಇವತ್ತು ಈ ಹೆಡ್ ಪೋಸ್ಟ್ ಆಫೀಸದ ಒಳಗಡೆ ಮೇಲಿನ ಅಂತಸ್ತನ್ನ ನಮ್ಗೆ ಕೊಟ್ಟು ಇವತ್ತು ಜಾಗ ಸಣ್ಣದೈತಿ, ಆದರೂ ಕೂಡ ನಮ್ಗೆ ಅನುಕೂಲ ಮಾಡಿಕೊಟ್ಟ ಸಲುವಾಗಿ ನಾನು ಚಿಕ್ಕೋಡಿಯ ಸೂಪರಿಂಟೆಂಡೆಂಟ್ ಪೋಸ್ಟ್ ಆಫೀಸ್ ಅಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅವರು ನನ್ನ ಕಡೆ ಬಂದರು, ಬಂದಾಗ ನಾ ಏನಂದ್ರೆ ನಿಮಗೆ ಬೇಕಾದಂಥ ಜಾಗ ನಾವು ಒದಗಿಸ್ತೀವಿ, ಚಿಕ್ಕೋಡಿಯಲ್ಲಿ ಸುಮಾರು 2 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಲೋಕೋಪಿ ಇಲಾಖೆಯಿಂದ ಒಂದು ನಾವು ಬಿಲ್ಡಿಂಗ್ ಕಟ್ಟಿದ್ದೀವಿ, ಅದನ್ನು ಬೇಕಾದ್ರೆ ನೀವು ತಗೋ ಅಂತಂದೀವಿ ನಾವು. ಆಗ ಅಧಿಕಾರಿಗಳಿದ್ರೆ ಇಲ್ಲ, ನಮಗಲ್ಲಿ ಕೇಬಲ್ ಹಾಕ್ಬೇಕಾಗ್ತೈತಿ, ಅಷ್ಟು ದೂರಕ್ಕೆ ನಮ್ಗೆ ಹೋಗೋಕ್ಕಾಗೋದಿಲ್ಲ, ಇದ್ದದ್ರಾಗ ನಾವು ಪಾಸ್ಪೋರ್ಟ್ ಆಫೀಸನ್ನು ನಾವು ಪ್ರಾರಂಭ ಮಾಡ್ತೀವಿ ಅಂದರು, ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟೆವು. ಈ ಪಾಸ್ಪೋರ್ಟ್ ಆಫೀಸ ಮಂಜೂರಾಗಬೇಕಾದ್ರೆ ಇದಕ್ಕೊಂದು ಇತಿಹಾಸ ಐತಿ. ಇದು ಪ್ರಕಾಶ್ ಹುಕ್ಕೇರಿ ಅವ್ರದ್ದು ಒಬ್ಬರದ ಪ್ರಯತ್ನ ಅಲ್ಲ, ಎಲ್ಲ ಚುನಾಯಿತ ಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ಪ್ರಯತ್ನದಿಂದ ಒಂದು ಚಿಕ್ಕೋಡಿಯಲ್ಲಿ ಪಾಸ್ಪೋರ್ಟ್ ಆಫೀಸ್ ಆಗಿದೆ. ಇದನ್ನು ರಾಜಕೀಯ ದೃಷ್ಟಿಯಿಂದ ನಾನು ಏನು ಹೇಳಿಕ್ಕೆ ಇಷ್ಟಪಡ್ತಾ ಇಲ್ಲ. ಆದ್ರೆ ಇಲ್ಲಿ ಏನಾಗಿತ್ತಂದ್ರೆ ಈ ಚಿಕ್ಕೋಡಿ ಪಾಸ್ಪೋರ್ಟ್ ಆಫೀಸ ರಾಯಬಾಗ್ ಆಗಿತ್ತು. ರಾಯಬಾಗ ಅವರು ಜಿಲ್ಲೆಯಿಂದ ರಾಯಬಾಗ್ ಕಳಿಸಿದ್ರು, ನೀವು ರಾಯಬಾಗ್ದಾಗ ಪ್ರಾರಂಭ ಮಾಡ್ರಂತೇಳಿ. ನಾವು ಹೇಳಿದೀವಿ ಚಿಕ್ಕೋಡಿ ಜಿಲ್ಲಾ ಆಗೋದೈತಿ, ರಾಯಬಾಗ್ಕ್ಕಿಂತ ನಮ್ಗೆ ಚಿಕ್ಕೋಡಿ ಮುಖ್ಯ, ಅದಕ್ಕೆ ನೀವು ಚಿಕ್ಕೋಡಿಯಲ್ಲಿ ಮಾಡಬೇಕಂತೇಳಿ ಒಂದು ಅವ್ರ ಮೇಲೆ ಸಾಕಷ್ಟು ಒತ್ತಡ ತಂದ. ಬೆಂಗಳೂರಲ್ಲಿ ನಾನು ಪೋಸ್ಟ್ ಮಾಸ್ಟರ್ ಜನರಲ್ ಅವ್ರ ಸ್ವತಃ ಆಫೀಸ್ಗೆ ಪತ್ರ ಬರೆದು ದಯವಿಟ್ಟು ಇದನ್ನು ಚಿಕ್ಕೋಡಿಯಲ್ಲಿ ಮಾಡಿರಿ, ಚಿಕ್ಕೋಡಿ ಮುಂದೆ ಜಿಲ್ಲಾ ಆಗಲಿಕ್ಕೆ ಅನುಕೂಲ ಆಗ್ತೈತಿ, ಬೇಕಾದ್ರೆ ಮುಂದಿನ ಕಾಲದಾಗ ರಾಯಬಾಗ್ ಕೂಡ ಮಾಡೋಣ ಅಂತ ಹೇಳ್ತೀವಿ. ಅದು ಆದೇಶ ಕೂಡ ಅದೇ ಥರ ಆಗಿತ್ತು. ಚಿಕ್ಕೋಡಿ
ರಾಯಬಾಗ MDG ಆಮೇಲೆ ಹಾವೇರಿ ಹಾವೇರಿಗಾಗಿತ್ತು, ಕೊಪ್ಪಳ ಗದಗಾಗಿತ್ತು, ಕಾರವಾರ ಕಾರವಾರಕ್ಕಾಗಿತ್ತು, ಅಂಕೋಲಕ್ಕಾಗಿತ್ತು. ಇಷ್ಟೆಲ್ಲ ಹೋರಾಟ ಮಾಡಿ ಇವತ್ತ ನಿಮ್ಗೆ ಪಾಸ್ಪೋರ್ಟ್ ಆಫೀಸನ್ನು ನಿಮ್ಮ ಚಿಕ್ಕೋಡಿಗೆ ತಂದು ಕೊಟ್ಟಿದ್ದೀವಿ. ಇದಕ್ಕೆ ನಾನು ವಿಶೇಷವಾಗಿ ಇದನ್ನು ರಾಜಕೀಯ ಇದಕ್ಕೆ ರಾಜಕೀಯ ಬಣ್ಣಕ್ಕೆ ಕೊಡದ ಎಲ್ಲರೂ ಪ್ರಯತ್ನ. ಇವತ್ತು ನಮ್ಮ ರಾಜ್ಯಸಭಾ ಸದಸ್ಯರಿರ್ಬೋದು, ನಮ್ಮ ವಿರೋಧಿ ಪಕ್ಷದ ನಾಯಕರಾದ ಚೌಟಿಂಗ್ ಮಠ ಇರ್ಬೋದು, ಗಣೇಶ್ ಹುಕ್ಕೇರಿ ಇರ್ಬೋದು, ಎಲ್ಲರ ಪ್ರಯತ್ನದಿಂದ